ಕಳೆದ ವಾರ ಪ್ರಗತಿ ಟಿವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಮತ್ತು ಇಂದಿರಾ ಕ್ಯಾಂಟೀನ್ ಮುಂಭಾಗ ಇರುವ ಚರಂಡಿಯ ಸಮಸ್ಯೆ ಬಗ್ಗೆ ವರದಿ ಮಾಡಲಾಗಿತ್ತು. ಪ್ರಗತಿ ಟಿವಿಯವರಿಗೆ ಧನ್ಯವಾದ. ಇಲ್ಲಿ ಗಲೀಜೆಲ್ಲ ಇದು ಕ್ಲೀನ್ ಮಾಡಿದರೆ ನಾವು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ನಾನು ಅಧಿಕಾರಿ ಆಗ್ಬೋದು, ನನ್ನ ಆಟೋ ಡ್ರೈವರು, ಇವನೇನು ಹಿಂಗೆ ಮಾತಾಡ್ತಂದ್ರೆ ಯಾರು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಯಾರು ಮಾಡಿರೇನು ಒಳ್ಳೆ ಕೆಲಸ ಮಾಡಿದ್ರೆ ಆಗಿ ಇದು ಪ್ರಗತಿ ಟಿವಿಗೆ ಧನ್ಯವಾದ. ಹಲವಾರು ವರ್ಷಗಳಿಂದ ತಿಪಟೂರಿನ ಕೊಳಚೆ ನೀರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಮತ್ತು ನಗರದ ಹೃದಯ ಭಾಗದಲ್ಲಿ ಚರಂಡಿ ತುಂಬಿ ಕೊಳೆತು ನಾರುತ್ತಿರುವ ದೃಶ್ಯ ತಿಪಟೂರಿಗೆ ಆಗಮಿಸುವ ಸಾರ್ವಜನಿಕರಿಗೆ ನಿತ್ಯ ದರ್ಶನವಾಗ್ತಾ ಇತ್ತು. ಇದರಿಂದಾಗಿ ತಿಪಟೂರಿಗೆ ಆಗಮಿಸುವ ಹಲವಾರು ತಾಲೂಕು ಮತ್ತು ಜಿಲ್ಲೆಗಳಿಂದ ಬರುವ ಪ್ರಯಾಣಿಕರಿಗೆ ಮತ್ತು ಸ್ಥಳೀಯರಿಗೆ ಹೇಳಲಾರದಂತಹ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು. ಸುಮಾರು ವರ್ಷಗಳ ಕಾಲ ನೀರು ನಿಂತಿದ್ದನ್ನು ಹೊರಗಾಕಲಿಕ್ಕೆ ಈ ಪ್ರಗತಿ ಟಿವಿಯವರು ಒಂದು ವರದಿ ಸುದ್ದಿ ವರದಿಯನ್ನು ಮಾಡೋದ್ರಿಂದ ಸುಮಾರು ವರ್ಷಗಳಲ್ಲಿ ನಿಂತಿದ್ದಂಥ ನೀರನ್ನ ಅದಕ್ಕೆ ಒಂದು ಕಾಯಕಲ್ಪ ಕೊಡುವ ಮೂಲಕ ನಗರಸಭೆಯ ಪೌರಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗ ಬಂದು ಅದನ್ನು ಹೊರಗಾಕಲಿಕ್ಕೆ ಈ ಪ್ರಗತಿ ಟಿವಿಯವರ ಸುದ್ದಿವಾಹಿನಿಯ ಮೂಲಕ ಕಳೆದ ವಾರ ನಡೆದಂಥ ಸುದ್ದಿ ವಾಹಿನಿಯ ಮೂಲಕ ನಮಗೆ ಅನುಕೂಲ ಆಗಿದೆ. ತಿಪಟೂರು ಜನತೆಗೆ ಮತ್ತು ಈ ಸಾರ್ವಜನಿಕರಿಗೆ ಓಡಾಟ ಮಾಡತಕ್ಕಂಥ ಇವರಿಗೆ ನಾವು ಎಲ್ಲರೂ ಪರವಾಗಿ ಪ್ರಗತಿ ಟಿವಿ ಅವರಿಗೆ ಮತ್ತೆ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ತಿಪಟೂರು ಕೊಳಚೆ ನೀರಿನ ವಿಚಾರವಾಗಿ ಹಲವಾರು ವರ್ಷಗಳಿಂದ ಹಲವಾರು ಸುದ್ದಿ ಮಾಧ್ಯಮಗಳು ವರದಿ ಮಾಡಿದರೂ ಕೂಡ ಪ್ರಯೋಜನವಾಗುತ್ತಾ ಇರಲಿಲ್ಲ. ಕೆಲ ವ್ಯಕ್ತಿಗಳು ರಾಜಕೀಯ ಬಣ್ಣ ಬಳಿದುಕೊಂಡು ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಅಸಡ್ಡೆ ತೋರಿಸುತ್ತಿದ್ದರು. ಇವಾಗ ಇದೆಲ್ಲ ಬರ್ತಾ ಇದ್ದಾರೆ, ಸೀಟ್ ಹಾಕಿ ಚೆನ್ನಾಗಿ ಬರ್ತವ್ರೆ. ಎಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆ ಇತ್ತು? ಮೂರ್ದಾಗ ಹೋಗಿದ್ದವರು ಸ್ಮೆಲ್ಲು, ಅವ್ರು ಇವರು ಪಾಪ ಮೆಟ್ಲೆಲ್ಲ ಬಂದು ಎಲ್ಲ ನೀರು ಕುಡಿಯೋರು ಅದೇ ಎತ್ಕೊಂಡು. ಇವಾಗ ಪಾಪ ಅದು ಒಂದು ಸ್ವಲ್ಪ ನೀಟಾಗಿ ಹಾಕಿದ್ದು ಯಾರು ಉಳಿಯೋಕ್ಕೂ ಆಗ್ತಾ ಇಲ್ಲ. ಅಲ್ಲಿ ನೀಟಾಗಿ ಮಾಡ್ತವ್ರೆ, ಈ ಥರ ಆದರೆ ಕೆಲಸ ಒಳ್ಳೆಯದು. ಕಳೆದ ವಾರ ವರದಿ ಮಾಡಿದ ಪ್ರಗತಿ ಟಿವಿಯ ವರದಿಯನ್ನು ವೀಕ್ಷಿಸಿದ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಸಮಸ್ಯೆಗೆ ಮುಕ್ತಿ ಕೊಡಲು ಮುಂದಾಗಿರುವ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ವೀಕ್ಷಿಸಬಹುದು. ಸೋಮನಾಥ್, ಪ್ರಗತಿ ಟಿವಿ, ತಿಪಟೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.